ವಿವಿಧ ಪಕ್ಷಗಳು ತೊರೆದು ಜೆಡಿಎಸ್ಗೆ ಸೇರ್ಪಡೆ. ಗೋಪಿಕೃಷ್ಣ, ನವೀನ್ ಕೃಷ್ಣ ನೇತೃತ್ವದಲ್ಲಿ ಸೇರ್ಪಡೆ. ಕ್ಷೇತ್ರದಲ್ಲಿ ನನ್ನ ವಿರೋಧಿ ಅಲೆ ಇಲ್ಲ. ಶಾಸಕ ಕೃಷ್ಣಾರೆಡ್ಡಿ ಚಿಂತಾಮಣಿ 13 ವರ್ಷಗಳ ಹಿಂದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸಮಾಜ ಸೇವಕನಾಗಿ ಆಗಮಿಸಿದ್ದು ಕ್ಷೇತ್ರಾದ್ಯಂತ ಹಲವು ಜನಪರ ಅಭಿವೃದ್ಧಿ ಕಾರ್ಯಗಳು ಮಾಡಿತು. ಮತದಾರರು ಅದನ್ನು ಮೆಚ್ಚಿ 2 ಬಾರಿ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡಿದ್ದಾರೆ ಎಂದು ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರು ಹೇಳಿದರು. ಇನ್ನು ನಗರದ ವಾರ್ಡ್ ನಂಬರ್ 4ರಲ್ಲಿರುವ ವಕೀಲರಾದ ಗೋಪಿಕೃಷ್ಣ, ನವೀನ್ ಕೃಷ್ಣ ಅವರ ನೇತೃತ್ವದಲ್ಲಿ ತಾಲೂಕಿನ ಪಾಲೆಪಲ್ಲಿ ಕತ್ತಿರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹಲವು ಹಳ್ಳಿಗಳಿಂದ ಹಾಗೂ ನಗರ ಭಾಗದ ಹಲವು ಜನ ವಿವಿಧ ಪಕ್ಷಗಳನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಶಾಸಕರು ಪಕ್ಷಕ್ಕೆ ಅವರಿಗೆ ಆತ್ಮೀಯವಾಗಿ ಬರಮಾಡಿಕೊಂಡ ನಂತರ ಮಾತನಾಡಿದರು. ಮಾಜಿ ಶಾಸಕ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದು ಗ್ಯಾರಂಟಿ ಇಲ್ಲ, ಇನ್ನು ಅವರು ಕೊಡುವಂತಹ ಗ್ಯಾರಂಟಿ ಕಾರ್ಡ್ ಏನು ಗ್ಯಾರಂಟಿ ಎಂದು ಮಾಜಿ ಶಾಸಕರ ವಿರುದ್ಧ ಗುಡುಗಿದರು. ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗಿನಿಂದಲೂ ಇದು ಅವರಿಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಕೆಎಚ್ ಮುನಿಯಪ್ಪರ್ ಅವರ ಫೋಟೋ ಎಲ್ಲಿಯೂ ಹಾಕಲಿಲ್ಲ, ಇದು ಅವರ ನಡವಳಿಕೆ ಎಂದು ಹೇಳಿದರು. ಜೆಡಿಎಸ್ ಮುಖಂಡರಾದ ಶೇಖ್ ಸಾದಿಕ್ ಅವರು ಮಾತನಾಡಿ, ರಂಜಾನ್ ಹಬ್ಬದ ಪ್ರಯುಕ್ತ ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಮಾಜಿ ಶಾಸಕರ ಬೆಂಬಲಿಗರು ಹಬ್ಬದ ದಿನದಂದು ಜನರಿಗೆ ನೀರು ಕೊಡುವ ಅನುಮತಿ ಪಡೆದು ಅವರು ಸಹೋದರರಾದಂತಹ ಎಂಸಿ ಬಾಲಾಜಿ ಅವರನ್ನು ಕರೆಸಿ ಮತಯಾಚನೆ ಮಾಡಿದ್ರು. ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು. 4 ವರ್ಷಗಳಿಂದ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭ ಕೋರಲು ಅವರು ಯಾಕೆ ಬರಲಿಲ್ಲ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ವಕೀಲರಾದ ಮಂಜುನಾಥ್, ನಗರಸಭಾ ಸದಸ್ಯರಾದ ಅಗ್ರಹಾರ ಮುರಳಿ, ಮಂಜುನಾಥ್ ಮಾಜಿ ನಗರಸಭಾ ಸದಸ್ಯರಾದ ಅಬ್ಬಗುಂಡ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ರು. ನಾನು 2008-09ರಲ್ಲಿ ಬಂದ ಮೇಲೆ 13ರವರೆಗೂ ನಾವು ಏನು ಒಂದು ಸಮಾಜ ಸೇವೆಯನ್ನು ಮಾಡುವಂತ ಸಂದರ್ಭದಲ್ಲಿ ಈರೋಡಲ್ಲಿ ಓಡಿಸ್ಬಿಡ್ತೀವಿ, ಆರೂರಲ್ಲಿ ಓಡಿಸ್ಬಿಡ್ತೀವಿ, ಎಲ್ಲಿಂದನೋ ಬಂದ್ಬಿಟ್ಟಿದ್ದಾರೆ, ಇದೆಲ್ಲ ಕೂಡ ಮಾತನಾಡ್ತಾ ಇದ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಅಂತ ಅವಕಾಶ ಇದೆ. ನೀವು ಸರಿ ಇದ್ದಿದ್ರೆ ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ರು, ನೀವು ಸರಿ ಇಲ್ಲ ಅನ್ನೋ ಅಂತ ಕಾರಣಕ್ಕೆ ನನ್ನ 4 ವರ್ಷಗಳ ಸೇವೆಯನ್ನ ಮೆಚ್ಚಿ ಈ ಕ್ಷೇತ್ರದಲ್ಲಿ 2013ರಲ್ಲಿ ನಡೆದಂತ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ರು, ಅವಕಾಶ ಕೊಟ್ರು. ಜನ ನೀವೆಲ್ಲರೂ ಕೂಡ ಅವಕಾಶ ಕೊಟ್ರಿ. ನಾನು ಕೊಟ್ಟ ನಂತರ ನಾನು ಬೆಂಗಳೂರಲ್ಲಿ ಕುಂತಿಲ್ಲ. ನಾನು ಕ್ಷೇತ್ರದ ಜನ ಯಾವ 60 ವರ್ಷ ಆಡಳಿತ ಅಂತ ಇವ್ರು ಹೇಳ್ತಾರೆ, 60 ವರ್ಷ ಆಡಳಿತವನ್ನ ಧಿಕ್ಕರಿಸಿ ನನಗೆ ನೀವು ಒಂದು ಅವಕಾಶ ಕೊಟ್ಟ ಮೇಲೆ ನಾನು ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು, ನಾನು ಕ್ಷೇತ್ರದಲ್ಲಿ ಇದ್ದು ಕೆಲಸ ಮಾಡಬೇಕು. ಅಭಿವೃದ್ಧಿ ಒಂದು ಭಾಗ, ಕ್ಷೇತ್ರದಲ್ಲಿ ನಾನಿದ್ರೂ ಮಾಡಬೇಕು, ಇನ್ನೊಬ್ರು ಇದ್ರೂ ಮಾಡಬೇಕು, ಯಾರಿದ್ರು ಕೂಡ ಅಭಿವೃದ್ಧಿ ಕೆಲಸ ಮಾಡಬೇಕು. ಆದ್ರೆ ಬೇರೆ ಬೇರೆ ಕೆಲಸ ಇರ್ತಾವಲ್ಲ ಕ್ಷೇತ್ರದಲ್ಲಿ, ನಿಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಏನೋ ಒಂದು ಶುಭ ಕಾರ್ಯಗಳಾಗ್ತವೆ, ಅದಕ್ಕೆ ಹೋಗಿ ಆಶೀರ್ವಾದ ಮಾಡುವಂಥದ್ದು, ಅವರಿಗೆ ಶುಭಾಶಯಗಳನ್ನು ಹೇಳುವಂಥದ್ದು, ಅಥವಾ ಬೇರೆ ಇನ್ನೇನೋ ಒಂದು ಮನೆಗಳಲ್ಲಿ ತೊಂದರೆಗಳಾದಾಗ ಅಲ್ಲಿ ಹೋಗಿ ಸಾಂತ್ವನ ಹೇಳುವಂಥದ್ದು, ಗ್ರಾಮಗಳಲ್ಲಿ ಜಾತ್ರೆಗಳಾಗುವಂಥದ್ದು, ಗ್ರಾಮಗಳಲ್ಲಿ ಜಯಂತಿಗಳಾಗುವಂಥದ್ದು, ಗ್ರಾಮಗಳಲ್ಲಿ ದೇವಸ್ಥಾನ ನಿರ್ಮಾಣ ಆಗುವಂಥದ್ದು, ಈ ರೀತಿ ವಾತಾವರಣ ಸೃಷ್ಟಿ ಮಾಡುವಂಥ, ಈಗ ನಮ್ಮ ಉತ್ಸವ ನಡೆಯುತ್ತೆ, ಉತ್ಸವ ಕಾರ್ಯಕ್ರಮ ನಡೆಯುತ್ತೆ, 1,00,000 ಜನ ಸೇರ್ತಾರೆ, ಏನು ಒಂದು ಸಣ್ಣ ಗಲಭೆ ಗದ್ದಲ ಗಲಾಟೆ ಇರ್ತದೆ, ಇವೆಲ್ಲವನ್ನು ಕೂಡ ಅಭಿವೃದ್ಧಿಯ ಜೊತೆಗೆ ಇವೆಲ್ಲ ಕೂಡ ಜೊತೆ ಜೊತೆಯಾಗಿ ಹೋದಾಗ ಮಾತ್ರ ನಾವು ಆ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವಾತಾವರಣ ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಆ ಕೆಲಸವನ್ನ 5 ವರ್ಷಗಳ ಕಾಲ ಮಾಡಿ ಬಂದಿದ್ದರಿಂದ 2018ರಲ್ಲಿ ಏನು ಹೇಳಿದ್ರು, ದುಡ್ಡು ಕೊಟ್ಟು ಗೆದ್ದು ಬಿಟ್ರಿ ಇವರು, ಈ ಸಾರಿ 20,000 ಓಟಲ್ಲಿ ಸೋತಾರೆ ಅಂತ ಹೇಳಿ ಇವರು ಅಲ್ಲಿ ಹೋದ್ಮೇಲೆ ಬೂತ್ಗಳೆಲ್ಲ ತೆಗೆದ್ಮೇಲೆ 6,000 ಮತ ಅಂದ್ರೆ ಅವ್ರು ನನ್ನ ಜೀವನದಲ್ಲೇ ಸೋಲಿಲ್ಲ ಅಂತ ಇದ್ರು. 2013ರಲ್ಲಿ ನೀವು ಸೋಲಿಸಿದ್ರಿ, 2018ರಲ್ಲಿ ಕೂಡ ನೀವು ಸೋಲಿಸಿದ್ರಿ, 2018ರಲ್ಲಿ ಮತ್ತೆ ನೀವು 2ನೇ ಸಾರಿ ಆಶೀರ್ವಾದ ಮಾಡಿದ್ಮೇಲೆ ಈಗ 5 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ನನ್ನ ಸೇವೆಯನ್ನ ಮಾಡಿದ್ದೇನೆ, ಸೇಮ್ ಅದನ್ನೇ ನಾನು ಮುಂದುವರಿಸ್ಕೊಂಡು ಬಂದಿದ್ದೇನೆ. ಈಗಲೂ ಕೂಡ ನನಗೆ ಈಗ ನಾವು ಚುನಾವಣೆಗೆ ನಾವು ಮುರಳಿ ಅವರು ಇವರು ಸಾದಿಕ್ ಅವರು ಎಲ್ಲರೂ ಕೂಡ ನಮ್ಮ ಮುಖಂಡರು ಈಗ 29 ಗ್ರಾಮ ಪಂಚಾಯತಿಗಳಲ್ಲಿ ಏನೊಂದು ಸಭೆಗಳನ್ನ ಮಾಡಿದ್ವಿ. ನಾನು ಪ್ರತಿ ಒಂದು ಗ್ರಾಮ ಪಂಚಾಯತಿಯಲ್ಲಿ 14 ವರ್ಷದಿಂದ ನಾನು ಕಂಡಿರಲಿಲ್ಲ ಅಂತ ಒಂದು ಜನಸಾಗರವನ್ನ ನಾವು ನೋಡಿರ್ತಕ್ಕಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ನಮ್ಗೆ ಅನಿಸ್ತಾ ಇತ್ತು ಎಲ್ಲೂ ಕೂಡ ನಾವು ಶಾಸಕರ ವಿರುದ್ಧವಾಗಿ ಇರ್ತಕ್ಕಂಥ ಅಲೆ ಇಲ್ಲ, ಶಾಸಕರ ಪರವಾಗಿರ್ತಕ್ಕಂಥ ಅಲೆ, ಯಾಕಂದ್ರೆ 14 ವರ್ಷಗಳಿಂದ ನಾವು ನೋಡಿರಲಿಲ್ಲ ಅಂತ ಒಂದು ಜನಸಾಗರವನ್ನ ನಾವು ನೋಡಿದ್ವಿ. ಅದಾದ ನಂತರ 2ನೇ ಹಂತದಲ್ಲಿ ಹೋಬಳಿ ಮಟ್ಟದ ಸಮಾವೇಶಗಳನ್ನು ಮಾಡಿದ್ವಿ, ಅಲ್ಲಿ ಬಹಳ ಯಶಸ್ಸಾಗಿ ಎಲ್ಲ ಕಡೆ ಕೂಡ 3,000 ಜನ, ಒಬ್ರು ಇಬ್ಬರಲ್ಲ, 1,000 ಸಂಖ್ಯೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥದ್ದು. ಯಾಕೆ ಸೇರ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಇದಿದೆ ಕ್ಷೇತ್ರದಲ್ಲಿ, ಅಭಿವೃದ್ಧಿ ಒಂದು ಭಾಗ, ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಎಲ್ಲೂ ಕುಂಠಿತ ಆಗಿಲ್ಲ.
ಆದ್ರೆ ನಾವು ಚೆನ್ನಾಗೂ ಇರ್ಬೇಕಲ್ಲ, ಐದು ಮುಂದಿನ ಐದು ವರ್ಷಗಳ ಕಾಲ ನೆಮ್ಮದಿನೂ ಕೂಡ ಇರಬೇಕಾಗ್ತದೆ. ಗ್ರಾಮಗಳಲ್ಲಿ ಒಡೆದಾಟ ಬಡಿದಾಟ ಇವ್ಯಾವ ಕೂಡ ಇರಬೇಕು, ಶಾಂತಿಯನ್ನ ನೆಲೆಸಬೇಕು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇದು ಉತ್ತಮವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಇವತ್ತು ಈ ರೀತಿ ನಡೀತಾ ಇರತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವರೆಲ್ಲ ಇವತ್ತು ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಆಡಳಿತವನ್ನು ಕೊಟ್ಟಿದ್ರು, ಜೈಲಿಗೆ ಹೋದ್ರು, ಒಬ್ಬ ಮುಖ್ಯಮಂತ್ರಿ ಆಡಳಿತ ಮಾಡಿರ್ತಕ್ಕಂಥವ್ರು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ, ಆಡಳಿತ ಇನ್ನು ಹೇಗಾಗಿರ್ಬೋದು. ಯಾವುದೋ ಒಂದು ಲಂಚ ತಗೊಳ್ಳೋ ಅಂತ ಹೆಚ್ಚಾದ್ರೆ ಅಕೌಂಟ್ಗೆ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಇಂಥ ಉದಾಹರಣೆಗಳಿದೆ.